ಹಾಯ್ ಹಲೋ ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ರಾಕಿ ಸನ್ನಾ ದೇವಿರಮ್ಮ. ಸ್ನೇಹಿತರೆ, ನನ್ನ ಚಾನೆಲ್ನ ಮತ್ತೊಂದು ವಿಡಿಯೋಗೆ ನಿಮಗೆ ಸ್ವಾಗತ. ಸ್ನೇಹಿತರೆ, ಈಗ ನಾನು ಬಂದಿರುವಂಥ ಸ್ಥಳ ಕಳಸ, ಕಳಸದ ತೂಗು ಸೇತುವೆ. ಸ್ನೇಹಿತರೆ, ಇದು ಬಂದು ಕಳಸ ದೇವಸ್ಥಾನದಿಂದ 2 ಕಿಲೋಮೀಟರ್ ಅಂತರದಲ್ಲಿರುತ್ತದೆ. ಇದು ಒಂದು ಪ್ರಕೃತಿ ಸೌಂದರ್ಯದ ನೋಟ ಅಂತ ಹೇಳ್ಬೋದು. ಸ್ನೇಹಿತರೆ, ಈ ಸೌಂದರ್ಯವನ್ನು ನೀವು ಸವಿಯಬೇಕು ಅಂದರೆ ಕಳಸಕ್ಕೆ ಬನ್ನಿ. ಇದು ಕರ್ನಾಟಕದಲ್ಲಿ ತುಂಬ ಸುಂದರವಾಗಿರ್ತಕ್ಕಂಥ ಒಂದು ಜಾಗ ಅಂತ ಹೇಳ್ಬೋದು. ಬೆಟ್ಟ ಗುಡ್ಡ, ಹಚ್ಚ ಹಸಿರಿನ ಪರಿಸರ, ಏನೋ ಒಂಥರ ನೋಡೋಕ್ಕೆ ಕಣ್ಣಿಗೆ ಹಬ್ಬದ ಥರ ಕಾಣುತ್ತಪ್ಪ. ಸುತ್ತಲೂ ಪ್ರಕೃತಿ, ಮಧ್ಯ ನದಿ, ಎಷ್ಟು ಚೆನ್ನಾಗಿದೆ ಗೊತ್ತಾ ಈ ಒಂದು ಜಾಗ. ಮನಸ್ಸಿಗೆ ನೆಮ್ಮದಿ ಬೇಕನ್ನಿಸಿದಾಗ ಕಳಸಕ್ಕೆ ಒಂದ್ಸತಿ ವಿಸಿಟ್ ಮಾಡಿ ನೋಡಿ, ನೆಮ್ಮದಿ ತಾನಾಗೆ ಸಿಗುತ್ತೆ. ಸ್ನೇಹಿತರೆ, ಹೊರನಾಡು ಮತ್ತು ಶೃಂಗೇರಿ ಬಂದಾಗ ಕಳಸ ದೇವಸ್ಥಾನ ಒಂದ್ಸತಿ ವಿಸಿಟ್ ಮಾಡಿ. ಈ ಕಳಸದಿಂದ ಮತ್ತು 2 ಕಿಲೋಮೀಟರ್ ಅಂತರದಲ್ಲಿರ್ತಕ್ಕಂಥ ಈ ತೂಗು ಸೇತುವೆ ಮತ್ತು ಋಷಭ ತೀರ್ಥವನ್ನು ನೋಡಿ, ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಆಗುತ್ತೆ, ಖುಷಿ ಸಿಗುತ್ತೆ, ಪಕ್ಕ ನಾನು ಗ್ಯಾರಂಟಿ. ಸ್ನೇಹಿತರೆ, ಇದು ಕಳಸದಲ್ಲಿ ಇರುವತಕ್ಕಂಥ ಒಂದು ಪ್ರಕೃತಿ ಸೌಂದರ್ಯಗಳ ನಡುವೆ ಹರಿಯುವಂಥ ಒಂದು ಸುಂದರವಾದಂಥ ನದಿ. ಸ್ನೇಹಿತರೆ, ಈ ನದಿ ಹೆಸರು ಬಂದುಬಿಟ್ಟು ಋಷಭ ತೀರ್ಥ ಅಂತ. ನೋಡಿ, ಸುತ್ತ ಎಲ್ಲ ಪ್ರಕೃತಿ, ಮಧ್ಯ ನದಿ. ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ, ಎಷ್ಟು ಚೆಂದ ಅಲ್ಲ. ಈಗ ನಾನು ನಿಮಗೆ ಕಳಸದ ತೂಗು ಸೇತುವೆಯನ್ನು ತೋರಿಸ್ತೀನಿ. ಇಲ್ಲಿಯ ಪ್ರಕೃತಿ ಸೌಂದರ್ಯವನ್ನು ನೋಡಿ ಎಂಜಾಯ್ ಮಾಡಿ. ಈಗ ಸೇತುವೆ ಮೇಲೆ ಹತ್ತೋಣ ಬನ್ನಿ. ಸ್ನೇಹಿತರೆ, ವೆಲ್ಕಮ್ ಟು ಕಳಸ ಹ್ಯಾಂಗಿಂಗ್ ಬ್ರಿಡ್ಜ್. ಇದೇ ನೋಡಿ ಕಳಸದ ತೂಗು ಸೇತುವೆ. ಇದ್ರೆ ಈ ಒಂದು ಬ್ರಿಡ್ಜು ಯಾವಾಗಲೂ ರಶ್ ಇರುತ್ತೆ, ಯಾಕಂದರೆ ಇಲ್ಲಿ ಕಪಲ್ಸ್ಗಳ ವೆಡ್ಡಿಂಗ್ ಶೂಟ್ ನಡೀತಾನೆ ಇರುತ್ತೆ. ಹಾಗಾಗಿ ಇದು ಬ್ರಿಡ್ಜ್ ಯಾವಾಗಲೂ ರಶ್ ಇರುತ್ತೆ. ನೋಡಿದ್ರಲ್ಲ ಕಳಸದ ತೂಗು ಸೇತುವೆ ಹ್ಯಾಂಗಿಂಗ್ ಬ್ರಿಡ್ಜನ್ನು. ಈಗ ದಕ್ಷಿಣ ಕಾಶಿ ಎಂದು ಪ್ರಸಿದ್ಧವಾಗಿರುವ ಶ್ರೀ ಕಳಸೇಶ್ವರ ದೇವಸ್ಥಾನವನ್ನು ತೋರಿಸ್ತೀನಿ, ಬನ್ನಿ ಹೋಗೋಣ. ಸ್ನೇಹಿತರೆ, ಈ ಪುಣ್ಯಕ್ಷೇತ್ರದ
ಇತಿಹಾಸ ಮತ್ತು ಸ್ಥಳ ಪುರಾಣವನ್ನು ತಿಳಿತಾ ಹೋಗೋಣ, ಬನ್ನಿ. ಈ ಒಂದು ಕ್ಷೇತ್ರವು ಅಗಸ್ತ್ಯ ಮಹಾಮುನಿಗಳ ತಪಸ್ಸಿಗೆ ಮೆಚ್ಚಿ ಶಿವ ಪಾರ್ವತಿಯರೇ ನೆಲೆ ನಿಂತ ಕ್ಷೇತ್ರ. ಈ ಕ್ಷೇತ್ರದ ಮಹತ್ವ ಕಾಶಿ ಕ್ಷೇತ್ರಕ್ಕೆ ಸರಿಸಮ ತೂಗುವ ದಕ್ಷಿಣ ಕಾಶಿ ಎಂದು ಕರೆಯುವಂತೆ ಸುಕ್ಷೇತ್ರವಾಗಿದೆ. ಸ್ನೇಹಿತರೆ, ಅಗಸ್ತ್ಯ ಮಹಾಮುನಿಗಳು ಈ ಕ್ಷೇತ್ರದಲ್ಲಿ ನೆಲೆಸಿ ಕೈಲಾಸದಲ್ಲಿ ನಡೆದ ಶಿವ ಪಾರ್ವತಿ ಕಲ್ಯಾಣವನ್ನು ಇದೇ ಪುಣ್ಯಕ್ಷೇತ್ರದಿಂದ ವೀಕ್ಷಣೆ ಮಾಡಿದರಂತೆ ಎಂಬ ನಂಬಿಕೆ ಇದೆ. ಸ್ನೇಹಿತರೆ, ಶ್ರೀಕ್ಷೇತ್ರ ಕಾಶಿಯಲ್ಲಿ 12 ವರ್ಷಗಳಿಗೊಮ್ಮೆ ಗಿರಿಜಾ ಕಲ್ಯಾಣ ನಡೆಯುವಂತೆ ಈ ಕ್ಷೇತ್ರದಲ್ಲಿ ಪ್ರತಿ ವರ್ಷ ಶಿವಪಾರ್ವತಿ ಕಲ್ಯಾಣ ಮಹೋತ್ಸವ ನಡೆಯುತ್ತದೆ. ಈ ಪರಮ ಪುಣ್ಯಕ್ಷೇತ್ರ ದಕ್ಷಿಣ ಕಾಶಿ ಎಂದು ಕರೆಯುವ ಈ ನೆಲದಲ್ಲಿ ಶ್ರೀ ಕಳಶೇಶ್ವರ ಸ್ವಾಮಿ ನೆಲೆಸಿರುತ್ತಾರೆ. ಈ ಒಂದು ದೇವಸ್ಥಾನವು ಕರ್ನಾಟಕ ಸರ್ಕಾರ ಅಧೀನದಲ್ಲಿದ್ದು ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟ ದೇವಸ್ಥಾನವಾಗಿದೆ. ಈ ಒಂದು ಕ್ಷೇತ್ರದಲ್ಲಿ ಗಣಪತಿ ದೇವರಿಗೆ ವಿಶೇಷ ಮಹತ್ವವಿದೆ. ಅದೇನೆಂದರೆ, ಗಣಪತಿ ದೇವರನ್ನು ಆನೆಯ ಗಂಡು ರೂಪ ಮತ್ತು ಹೆಣ್ಣು ರೂಪದಲ್ಲಿ ಪೂಜಿಸಲಾಗುತ್ತದೆ. ಗಣಪತಿಯನ್ನು ಗಂಡು ರೂಪ ಮತ್ತು ಹೆಣ್ಣು ರೂಪದಲ್ಲಿ ಪೂಜಿಸುವ ಪ್ರಪಂಚದ ಏಕೈಕ ದೇವಸ್ಥಾನವೆಂದರೆ ಕಳಸ ಕ್ಷೇತ್ರದ ಕಳಶೇಶ್ವರ ದೇವಸ್ಥಾನದಲ್ಲಿ ಮಾತ್ರ ಆಗಿರುತ್ತದೆ. ಈ ಒಂದು ಕ್ಷೇತ್ರವು ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ ಕ್ಷೇತ್ರದಿಂದ ಬರೀ 5 ಕಿಲೋಮೀಟರ್ ಅಂತರದಲ್ಲಿರುತ್ತದೆ. ಈ ಕ್ಷೇತ್ರವು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನಲ್ಲಿರುವ ಪುಣ್ಯಕ್ಷೇತ್ರವೇ ಕಳಸವಾಗಿರುತ್ತೆ. ಸ್ನೇಹಿತರೆ, ಈ ಸ್ಥಳಕ್ಕೆ ಒಂದು ಪೌರಾಣಿಕ ಹಿನ್ನೆಲೆ ಕೂಡ ಇದೆ. ಅದನ್ನು ನೋಡುವುದಾದರೆ, ಈ ಹಿಂದೆ ಕೈಲಾಸದಲ್ಲಿ ಶಿವ ಪಾರ್ವತಿಯರ ಕಲ್ಯಾಣ ನಡೆಯುತ್ತಿರುವ ಸಂದರ್ಭದಲ್ಲಿ ಎಲ್ಲ ದೇವತೆಗಳು ಒಂದೇ ಸ್ಥಳದಲ್ಲಿ ಇರುತ್ತಾರೆ. ಈ ಕಾರಣಕ್ಕೆ ಆಗ ಭೂಮಿಯ ಸಮತೋಲನ ಕಳೆದುಕೊಂಡಿರುತ್ತದೆ. ಭೂಮಿಯು ಒಂದೇ ಕಡೆ ಬಾಗುತ್ತಿರುತ್ತದೆ. ಆಗ ಶಿವನು ಅಗಸ್ತ್ಯ ಮಹಾಮುನಿಗಳಿಗೆ ದಕ್ಷಿಣ ದಿಕ್ಕಿನಲ್ಲಿರುವ ಎತ್ತರವಾದ ಪರ್ವತ ಸ್ಥಳಕ್ಕೆ ಹೋಗಿ ಭೂಮಿಯ ಸಮತೋಲನವನ್ನು ಕಾಪಾಡುವಂತೆ ಆಜ್ಞೆ ಮಾಡುತ್ತಾರಂತೆ. ಶಿವನ ಆಜ್ಞೆಯಂತೆ ಅಗಸ್ತ್ಯ ಮಹಾಮುನಿಗಳು ಈ ಸ್ಥಳಕ್ಕೆ ಬಂದು ಈ ಸ್ಥಳದಿಂದ ಶಿವ ಪಾರ್ವತಿ ಕಲ್ಯಾಣವನ್ನು ವೀಕ್ಷಣೆ ಮಾಡಿದರಂತೆ ಎಂಬ ನಂಬಿಕೆ ಇದೆ.
ಸ್ನೇಹಿತರೆ, ಈ ಕ್ಷೇತ್ರಕ್ಕೆ ಕಳಸ ಎಂಬ ಹೆಸರು ಬರಲು ಕಾರಣ, ಅಗಸ್ತ್ಯ ಮಹಾಮುನಿಗಳು ಭೂಲೋಕಕ್ಕೆ ಬಂದು ಆಶ್ರಮವೊಂದನ್ನು ಕಟ್ಟಿ ನೆಲೆ ನಿಂತಾಗ ಅವರ ಕಳಸದಿಂದ ಒಂದು ಶಿವಲಿಂಗ ಉದ್ಭವವಾಗುತ್ತಂತೆ. ಆ ಉದ್ಭವವಾದ ಶಿವಲಿಂಗವನ್ನು ಇದೇ ಕ್ಷೇತ್ರದಲ್ಲಿ ಸ್ಥಾಪನೆ ಮಾಡುತ್ತಾರಂತೆ. ಕಳಸದಿಂದ ಹುಟ್ಟಿದ ಲಿಂಗವು ಇಲ್ಲಿ ಕಳಸೇಶ್ವರರಾಗಿ ಹೆಸರಾಗುತ್ತದೆ. ಈ ಕಾರಣಕ್ಕೆ ಈ ಊರಿಗೆ ಕಳಸ ಎಂಬ ಹೆಸರು ಬಂತು ಎಂಬ ನಂಬಿಕೆ ಕೂಡ ಇದೆ. ಮತ್ತು ಈ ಕಳಸ ಕ್ಷೇತ್ರವನ್ನು ಮೇಲಿನಿಂದ ನೋಡಿದಾಗ ಕಳಸದ ಆಕಾರವಾಗಿ ಕಾಣುವ ಕಾರಣ ಕಳಸ ಎಂಬ ಹೆಸರು ಬಂತು ಎಂಬ ನಂಬಿಕೆ ಕೂಡ ಇದೆ. ಇನ್ನು ಕಳಸೇಶ್ವರರ ಜೊತೆಗೆ ಪಾರ್ವತಿ ಅಮ್ಮನವರು ಸರ್ವಾಂಗ ಸುಂದರಿ ಎಂಬ ಹೆಸರಿನಿಂದ ಈ ಕ್ಷೇತ್ರದಲ್ಲಿ ನೆಲೆಸಿದ್ದಾರೆ. ಮತ್ತು ಈ ಕ್ಷೇತ್ರದಲ್ಲಿ ವರ್ಷದಲ್ಲಿ ಯಾವುದಾದರೂ ಒಂದು ಉತ್ಸವ ನಡೆಯುತ್ತಲೇ ಇರುತ್ತದೆ. ಆದ್ದರಿಂದ ಕಳಸೇಶ್ವರನಿಗೆ ಉತ್ಸವ ಪ್ರಿಯ ಎಂಬ ಇನ್ನೊಂದು ಉಪನಾಮ ಕೂಡ ಇದೆ. ಸ್ನೇಹಿತರೆ, ಕಳಸ ಕ್ಷೇತ್ರದಲ್ಲಿ ಪ್ರತಿ ವರ್ಷ ಕಾರ್ತಿಕ ಶುದ್ಧ ಏಕಾದಶಿಯಂದು ಶಿವ ಪಾರ್ವತಿ ಕಲ್ಯಾಣವನ್ನು ನಡೆಸಲಾಗುತ್ತದೆ. ಈ ಒಂದು ದೇವಸ್ಥಾನದಲ್ಲಿ ಕಾಶಿ ಕ್ಷೇತ್ರದಲ್ಲಿ ಇರುವ ಎಲ್ಲ ದೇವತೆಗಳು ಇಲ್ಲಿ ನೆಲೆ ನಿಂತಿದ್ದಾರೆ. ದೇವಸ್ಥಾನದ ಉತ್ತರಕ್ಕೆ ಬಿಂದು ಮಾಧವ ದೇವಸ್ಥಾನ ಇದೆ ಮತ್ತು ಕಾಲಭೈರವ ಮತ್ತು ಗಣಪತಿ ದೇವಸ್ಥಾನ ಕೂಡ ಇದೆ. ಪೂರ್ವಕ್ಕೆ ದುರ್ಗಾ ಪರಮೇಶ್ವರಿ ಅಮ್ಮನವರ ದೇವಸ್ಥಾನ ಮತ್ತು ಅನ್ನಪೂರ್ಣೇಶ್ವರಿ ಅಮ್ಮನವರ ದೇವಸ್ಥಾನ ಕೂಡ ಇದೆ. ಕಳಸೇಶ್ವರ ದೇವಸ್ಥಾನದ ಪಶ್ಚಿಮಕ್ಕೆ ಗಿರಿಜಾಂಬ ದೇವಸ್ಥಾನ ಕೂಡ ಇದೆ. ಆದ್ದರಿಂದ ಕಾಶಿ ಯಾತ್ರೆ ಮಾಡಿದಾಗ ಸಿಗುವ ಪುಣ್ಯ ಕಳಸದ ಕಳಸೇಶ್ವರ ದರ್ಶನ ಮಾಡಿದಾಗ ಸಿಗುತ್ತದೆ ಎಂಬ ನಂಬಿಕೆ ಕೂಡ ಇದೆ. ಸ್ನೇಹಿತರೆ, ಈ ಕಳಸ ಕ್ಷೇತ್ರದ ದರ್ಶನವು ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಎಂದು ಭಾವಿಸಿ ನಾನು ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.